ರೈತ ಬಾಂಧವರಿಗೆ ಮೊದಲನೇದಾಗಿ ಎಲ್ಜಿ ಕಂಪನಿಯ ಮ್ಯಾನೇಜರ್ ಅಂತ ಚೇತನ್ ಅವರಿಗೂ ಕೂಡ ಧನ್ಯವಾದಗಳು ಈ ಒಂದು ಮುರುಡಿ ಗ್ರಾಮದ ಪರಮೇಶ್ವರ ತಂದೆ ಹಿರೇಬೇಮಣ್ಣ ಚಕ್ರಿವರ ಹೊಲದಲ್ಲಿ ಎಲ್ಜಿ ಕಂಪನಿಯ ಮೆಕ್ಕೆಜೋಳದ ಕ್ಷೇತ್ರೋತ್ಸವ ಬೆಳೆಯನ್ನು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಉತ್ತಮವಂತ ಬೆಳೆ ಬೆಳೆದಿದ್ದರಿಂದ ಈ ಕ್ಷೇತ್ರೋತ್ಸವವನ್ನು ಮಾಡಿದ್ದಾರೆ ಆ ಕಂಪನಿಯ ಒಂದು ಮ್ಯಾನೇಜರ್ ಅವರು ಇಲ್ಲಿ ಆಗಮಿಸಿ ಆ ಒಂದು ಕಂಪನಿಯ ಮೆಕ್ಕೆಜೋಳದ ಬಗ್ಗೆ ವಿವರವಾದಂತ ಮಾಹಿತಿಯನ್ನು ಹೇಳ್ತಾರೆ ರೈತರ ಬೆಳೆದಂತ ರೈತರು ಇವರು ಪರಮೇಶ್ವರ ಚಕ್ರೆ ಅಂತಂದು ಇವರು ಎಂ ಡಿ ಸರ್ ಚೇತನ್ ಅಂತಂದು ನಮಸ್ಕಾರ ಸರ್ ಎಲ್ಲರಿಗೂ ನಮಸ್ಕಾರ ಮೊದಲು ನನ್ನ ಪರಿಚಯ ನನ್ನ ಹೆಸರು ಚೇತನ್ ಗುರು ನಾನು ಎಲ್ ಜಿ ಕಂಪ್ನಿಯಲ್ಲಿ ಸುಮಾರು ಮೂರದಾಗ ಕೊಪ್ಪಳ ಹಾಗೂ ವಿಜಯನಗರ ಮೊದಲನೇದಾಗಿ ಎಲ್ ಜಿ ಕಂಪ್ನಿ ಬಗ್ಗೆ ಹೇಳಬೇಕಂದ್ರೆ ಎಲ್ ಜಿ ಅಂದರೆ ಲಿಮಾಗ್ರೇನ್ ಲಿಮಾಗ್ರೇನ್ ಇದು ಫ್ರಾನ್ಸ್ ಕಂಪ್ನಿ ಲಿಮಾಗ್ರೇನ್ ಅಂದರೆ ಫ್ರಾನ್ಸ್ ಕಂಪ್ನಿಯ ಒಂದು ಲಿಮಾನು ಹಳ್ಳಿಯಲ್ಲಿ ಇದು ಸಂಸ್ಥೆ ಸ್ಟಾರ್ಟ್ ಆಯಿತು ಇದು ಪ್ರೈವೇಟ್ ಕಂಪ್ನಿ ಅಲ್ಲ ನಿಮ್ಗೆ ಗೊತ್ತಿರೋ ಥರ ಇದೊಂದು ಸಹಕಾರ ಸಂಸ್ಥೆ ಸುಮಾರು 2000 ಜನ ರೈತರು ಸೇರಿ ಒಂದು 50 ವರ್ಷದಿಂದ ಸಹಕಾರ ಸಂಸ್ಥೆಯನ್ನು ಸ್ಥಾಪಿಸಿದರು ಅದಾದ ಮೇಲೆ ಭಾರತಕ್ಕೆ ಮೊದಲು ಸಿಟ್ಟೆಕ್ ಅಂತ ಇಲ್ಲೊಂದು ಕಂಪ್ನಿ ಇದೆ ನಿಮಗೆಲ್ಲ ಗೊತ್ತಿರಬಹುದು ಸಿಟ್ಟೆಕ್ ಅನ್ನೋ ಕಂಪ್ನಿಯನ್ನು ಪರ್ಚೇಸ್ ಮಾಡಿ ಇದು ಭಾರತಕ್ಕೆ ಕಳೆದ 10 ವರ್ಷಗಳ ಹಿಂದೆ ಭಾರತಕ್ಕೆ ಎಂಟ್ರಿ ಆಯಿತು ನಾವು ಭಾರತದಲ್ಲಿ ಮೆಕ್ಕೆಜೋಳ ಸಜ್ಜೆ ಭತ್ತ ಆಮೇಲೆ ಸಾಸಿವೆ ಇವು ನಾಲ್ಕು ಬೆಳೆಯನ್ನು ಮಾರಾಟ ಮಾಡ್ತೀವಿ ಇದು ಜಗತ್ತಿನಲ್ಲಿ ನಾಲ್ಕನೇ ಅತಿ ದೊಡ್ಡ ಬೀಜದ ಕಂಪ್ನಿ ಇದು ಒಂದೇ ಒಂದು ಕಂಪ್ನಿ ಇಡೀ ಜಗತ್ತೊಳಗೆ ಬರೀ ಬೀಜ ಮಾರೋದು ಬೇರೆ ಕಂಪ್ನಿ ನೋಡಿರ್ತೀರಿ ಬೀಜನೂ ಮಾರ್ತಾರೆ ಕೆಮಿಕಲ್ನೂ ಮಾರ್ತಾರೆ ಬಟ್ ಈ ಕಂಪ್ನಿ ಬರೀ ಬೀಜ ಮಾರ್ತದೆ ಸೊ ಅದರಲ್ಲಿ ನಮ್ಮ ಭಾರತದೊಳಗೆ ಬರೋದಾದ್ರೆ ನಾವು ಕರ್ನಾಟಕದಲ್ಲಿ ಮೆಕ್ಕೆಜೋಳ ಸಜ್ಜೆ ಸೂರ್ಯಪಾನ ಮೂರು ಮಾರ್ತೀವಿ ಅದರಲ್ಲಿ ಈ ಹೈಬ್ರಿಡ್ ನೀವು ನೋಡ್ತಾ ಇರ್ಬೋದು ಎಲ್ ಜಿ 3661 36 ಅನ್ನೋದು ಇದು ನಮ್ಮದು ಮೆಕ್ಕೆಜೋಳದ ಭಾರತದ ಕೋಡ್ ಎಲ್ಲ ಮೆಕ್ಕೆಜೋಳ 36 ಅಂತ ಬರುತ್ತೆ ಸೊ 612 ಇದರದ್ದು ಮೇನ್ ಹೈಬ್ರಿಡ್ದು ವಿಶೇಷತೆ ಏನಂದಪ್ಪ ಅಂದರೆ ಮೊದಲು ಇದು ನೀರಾವರಿ ತಳಿ ರೋಗ ಸಹಿಷ್ಣುತೆ ಜಾಸ್ತಿ ಇರ್ತೈತಿ ನೀವು ಮಾರ್ಕೆಟ್ ಒಳಗೆ ಕಂಪೇರ್ ಮಾಡಿದರೆ ಬೇರೆ ಹೈಬ್ರಿಡ್ಗೆ ಇದು ರೋಗ ಕಮ್ಮಿ ಬರ್ತದೆ ಇಡೀ ಮಾರ್ಕೆಟ್ಗೆಲ್ಲ ಹೋಲಿಸಿ ಹೇಳ್ಬೇಕು ನಾವು ಕೈಯಾಗೆಲ್ಲ ತಲೆ ಕೊಟ್ಟಿವಿ ಇಲ್ಲಿ ತನಕ ಕರ್ಸಿವಿ ಒಂದು ರೈತನಿಗೆ ಏನ್ ಲಾಸ್ ಮಾಡೋ ಕಂಪ್ನಿ ಇದು ಬೀಜ ಅಲ್ರಿ ಎರಡ್ ಎಕರೆ ಬಿತ್ತ ಬದ್ಲಿ ಒಂದ್ ಎಕರೆದೊಳಗ್ ಎರಡ್ ಎಕರೆ ಪೀಕ್ ಇದ್ರಾಗ ತೆಗಿಬಹುದು ಎರಡ್ ಮೂರು ಉದಾಹರಣೆ ನೋಡಕ್ ಸಿಗ್ತಾವ ನೀವ್ ಬಹಳ ಜನ ರೈತರು ಏನ್ ಮಾಡ್ತಿರ್ತೀರಿ ನಾವು ಭೂಮಿಗೆ ಜಾಸ್ತಿ ಬೀಜ ಜಾಸ್ತಿ ಯಾವತ್ತು ನೀರಾವರಿ ಬೀಜ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಪೂಟಿಗೊಂದು ಬಿತ್ತಬೇಕು ಪೂಟಿಗೊಂದ್ ಬಿತ್ತಿದ್ರೆ ಇದ್ರದ್ದು ಎಲೆ ಅಗಲ ಬರ್ತದೆ ನಿಮ್ಗೆ ಅಲ್ಲಿಗೆ ಏನಾಗುತ್ತೆ ಗಾಳಿ ಬೆಳಕು ಎಲ್ಲ ಫೋಟೋಸಿಂಥೆಸಿಸ್ ಅಂತ ಇಂಗ್ಲಿಷ್ ದ್ವಿತೀಯ ಸಂಶ್ಲೇಷಣ ಸೂರ್ಯನ ಬೆಳಕು ಎಷ್ಟು ನಿಮ್ಗೆ ಎಲ್ಲಿ ಮ್ಯಾಗ ಬೀಳ್ತದಲ್ಲ ಅಷ್ಟು ಅಡಿಗೆ ಮನೆಯಾಗ ಅಡಿಗೆ ಮಾಡಕ್ ತಿಳೋದು ಅದಕ್ಕೆ ಇನ್ನೊಂದು ವಿಶೇಷತೆ ಹೇಳಿದ್ರೆ ರೋಗ ನೀವು ಬೇರೆ ಕಂಪ್ನಿ ಕಂಪೇರ್ ಮಾಡಿದ್ರೆ ರೋಗ ಇದು ಕಮ್ಮಿ ಬರ್ತದೆ ಕಮ್ಮಿ ರೋಗ ಬರಲ್ಲ ಅಂತ ನಾವು ಹೇಳಲ್ಲ ಬರ್ತ ಕಮ್ಮಿ ಕಮ್ಮಿ ಬರ್ತದೆ ಅದಕ್ಕೆ ಕಂಪೇರ್ ಮಾಡಿ ಯಾಕಂದ್ರೆ ರೋಗ ಬರಲಾರ್ದಂತ ಹೈಬ್ರಿಡ್ ಯಾವುದೂ ಇಲ್ಲ ರೋಗ ಬರಲಾರ್ದ ಮನುಷ್ಯನೂ ಯಾರು ಇಲ್ಲ ಸೊ ಹಂಗಾಗಿ ಚಲೋ ಇದ್ರೆ ಹೈಬ್ರಿಡ್ ನೀವು ನೋಡಿರ್ತೀರಿ ಎಲ್ ಜಿ ಕಂಪ್ನಿದು ನಮ್ದು ಸಜ್ಜೆನೂ ಇದೆ 7041 ಅಂತೇಳಿ ಸಜ್ಜೆ ನೋಡಿರ್ತೀರಿ ನೀವು ಪ್ಯಾಕೆಟು ಆಮೇಲೆ ಮೆಕ್ಕೆಜೋಳದ ಇದಕ್ಕಿಂತ ನಿಮಗೇನು ಕಮ್ಮಿ ರೇಟಿಗೆ ಬೇಕು ಅಥವಾ ಹೊರವಲಕ್ಕೆ ಸ್ವಲ್ಪ ಬೇಕಂದ್ರೆ 505 ಅಂತ ಐತೆ ನಮ್ದು ಇದು 612 512 ಅದ್ರಿಗೆ ಮಧ್ಯಮ ಇನ್ನೊಂದು ಬರುತ್ತೆ 511 ಅಂತ ಬರ್ತೈತಿ ಸೊ ನಿಮ್ಗೆಲ್ಲರಿಗೆ ನಾವು ರಿಕ್ವೆಸ್ಟ್ ಮಾಡೋದೇನಂದ್ರೆ ಬೆಳೆ ಚಲೋ ಐತಿ ನೋಡಿರಿ ನೀವು ಜಾಸ್ತಿ ಜನರಿಗೆ ಹೇಳ್ರಿ ನಿಮ್ಮ ಗೊತ್ತಿದ್ದವ್ರಿಗೆ ಹೇಳ್ರಿ ನೀವು ಹಾಕ್ರಿ ಎಲ್ಲರಿಗೂ ಧನ್ಯವಾದಗಳು ನಿಮ್ಗೇನಾರ ಪ್ರಶ್ನೆ ಇದ್ರೆ ಕೇಳ್ರಿ ನಿಮ್ಗೆ ಕೇಳಿ ಹೈಬ್ರಿಡ್ ಬಗ್ಗೆ ಆಗ್ಬೋದು ಜನರಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಏನೋ ನೀವು ಏನೋ ಕ್ವಶನ್ ಕೇಳಿದ್ರಿ ಕೇಳ್ರಿ ಅವ್ರು ನೀವು ಕೇಳಿ ಇದಕ್ಕೆ ರೈತ ಸಂಪರ್ಕ ಕೇಂದ್ರ ಸಪ್ಲೈ ಮಾಡಿ ನೀವು ಅದು ಹೇಳಿದ್ರೆ ರೈತ ಸಂಪರ್ಕ ಕೇಂದ್ರ ನಮ್ಮ ಕಂಪ್ನಿಯಿಂದ ಕೊಡ್ತಾ ಇರೋ ಮೊದಲು ಸಿಟ್ಟೆ ಕಂಪ್ನಿ ಕೊಡ್ತಿದ್ವಿ ಬಟ್ ಇದು ನಾವು ಕೊಡ್ತಾ ಇಲ್ಲ ನಿಮಗೆ ನಾರ್ಮಲ್ ಆಗಿ ಅಂಗಡಿ ಒಳಗೆ ಸಿಗ್ತಾರೆ ನೀವೊಂದು ರೈತರಿಂದ ತಗೊಂಡು ಏನು ಮಾರೋ ವ್ಯವಸ್ಥೆ ಮಾಡಿಸ್ತೀರಿ ಅದು ನಮ್ಮ ಕಡೆ ಯಾವ್ದಿರಲ್ರಿ ನೀವು ಮಾಡಿದ್ರೆ ಸ್ವಲ್ಪ ರೇಟ್ ಜಾಸ್ತಿ ಸಿಗ್ಬೋದು ರೈತರಿಗೆ ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಮಲ್ಲಿ ಕೊಪ್ಪಳದಾಗ ಭಾಳ ಒಳ್ಳೆ ವ್ಯವಸ್ಥೆ ಐತೆ ಎ ಪಿ ಎಂ ಸಿ ಎ ಪಿ ಎಂ ಸಿ ಐತೆ ಸರ ಆದ್ರೆ ನಿಮ್ಮಿಂದ ಸ್ವಲ್ಪ ಏನಾರ ರೇಟಿಗೆ ಆ ಥರ ಯಾವ್ದು ಅವಕಾಶ ಇಲ್ರಿ ಅಂದ್ರೆ ಥರ್ಡ್ ಪಾರ್ಟಿ ಕಂಪ್ನೀಸ್ ಬರ್ತಾವ ನಮ್ ನನಗೆ ಅಷ್ಟು ಪರಿಚಯ ನೋಡೋಣ ಹಂಗೇನು ವ್ಯವಸ್ಥೆ ಆದ್ರೆ ಅನುಕೂಲ ಆಗುತ್ತೆ ಅಂತ ಪಾಲ್ಕ ಅಂತ ಹೇಳಿ ಒಂದು ಕಂಪ್ನಿ ಬರ್ತಾರೆ ನೋಡ ನಂಗೇನ ಸಾಧ್ಯ ಆದ್ರೆ ನಾನು ನಿಮ್ಗೆ ರೈತರಿಗೆ ಹೇಳ್ಕೊಳ್ಳೋಣ ಮತ್ತೆ ರೋಗ ಬಾಧೆಗಳು ಏನೇನು ಬರ್ತದೆ ಸರ್ ಇದು ಸೈನಿಕ ಹುಳದ್ದು ಒಂದಿತ್ತಲ್ಲ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ರಿ ಸೈನಿಕ ಹುಳ ಮೇಜರ್ ಮೆಕ್ಕೆಜೋಳ ಕಾಡೋದು ಯಾವ್ದ್ರಿ ಸೈನಿಕ ಹುಳ ನಿಮ್ಮ ಕಡೆ ಮೆಕ್ಕೆಜೋಳಕ್ಕೆ ರೋಗಗಳು ಕಮ್ಮಿ ಇವೆ ಮೆಕ್ಕೆಜೋಳಕ್ಕೆ ರೋಗ ಬರೋದು ಒಂದು ಗೋಕಾಕು ಒಂದು ಹಾಸನ್ ಎರಡೇ ಡಿಸ್ಟ್ರಿಕ್ಟ್ ಜಾಸ್ತಿ ರೋಗ ಬರೋದು ಇಲ್ಲೆಲ್ಲ ರೋಗ ಕಮ್ಮಿ
ಅಲ್ಲಿ ರೋಗ ಬಂದು ಹೊಲಕ್ಕೆ ಒಣಗಿಬಿಡ್ತವೆ. ಇಲ್ಲಿ ಮೇಜರ್ ಬರೋದಂದ್ರೆ ಸೈನಿಕ ಹುಳ. ಸೈನಿಕ ಹುಳದ ನಿಮ್ಗೆ ಹೇಳ್ತಾ ಇದ್ದೆ ನಾನು, ಈ ಹುಳ ಬದುಕೋದೆ 15-20 ದಿನ ಅಷ್ಟೇ. ನೀವು ಒಂದು ವಾರ ಬಿಟ್ಟು ಎಣ್ಣೆ ಹೊಡಿತೀನಿ, 15 ದಿನ ಬಿಟ್ಟು ಎಣ್ಣೆ ಹೊಡಿತೀನಿ ಅಂದ್ರೆ ಮತ್ತೆ ಹೊಸ ಹುಳ ಬಿಡ್ತವೆ. ಸೊ ದಯಮಾಡಿ ಇಲ್ಲ ಒಪ್ಕೊಳ್ಳು, ಬಟ್ ರೋಗಕ್ಕೆ ಹೈಬ್ರಿಡ್ ಇದು, ಹುಳಕ್ಕೆ ಹೈಬ್ರಿಡ್ಗೆ ಸಂಬಂಧ ಇರಲ್ಲ. ತಟ್ಟಿಕಲ್ಲಿ ಮಾತಾಡೋದು ನಂದು ಹೈಬ್ರಿಡ್ ಐತೆ ಅಂತ ನಾ ಎತ್ತಿಳಂಗಿಲ್ಲ. ರೋಗಕ್ಕೆ ರೋಗ ಬರ್ತಲ್ಲ, ರೋಗ ಹೈಬ್ರಿಡ್ ಸೇಸನ್ ಇರ್ತದೆ, ಬಿಟ್ಟು ಹುಳಕ್ಕೆ ಹೈಬ್ರಿಡ್ಗೆ ಸಂಬಂಧ ಇರಂಗಿಲ್ಲ. ನಮ್ಗೆ ಬರ್ಬೋದು, ನಮ್ಗೆ ಬರಲಿಲ್ಲ. ಇಲ್ಲಿ ಜಾಸ್ತಿ ಇರ್ತದಲ್ಲ, ಎಲ್ಲ ಬಂದು ಇಲ್ಲೇ ಕುಂತಿರ್ತೋ ಆ ಕಡೆ ಹೋಗದೆ ಇರ್ಬೋದು. ಇಲ್ಲ ಸ್ಟಾರ್ಟಿಂಗ್ ನೀವೇ ಪ್ರಿಕಾಷನ್ ಇದ್ರೆ ಸ್ಪ್ರೇ ಮಾಡ್ಬೇಕು. ಸೊ ಮೊದಲು ಏನು ಮಾಡ್ಬೇಕು, ನೀವು ಎಲೆ ಮೇಲೆ ಮೆಕ್ಕೆಜೋಳ ಸಣ್ಣ 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 ವೈಟ್ ಚುಕ್ಕೆ ಬರ್ತೈತೆ. ನೀವೇನ್ ಅನ್ಕೊಂಡ್ಬಿಡ್ತೀರಿ, ಯೂರಿಯಾ ಗೊಬ್ಬರ ಹಾಕಿದ್ದಕ್ಕಾಗಿ ಜನ ಮಾಡದೇ ಇದ್ ನೀವು ಹತ್ರ ಬಂದ್ ನೋಡಲ್ಲ, ಸಣ್ಣ ಹುಳ ಇರತ್ತೆ, ಹುಳ ಕಣ್ಣಲ್ಲೇ ಮುಗೋದು, ಸೊಳ್ಳೆ ಬರತ್ರ ಆಗಿರ್ತೈತಿ. ಅವಾಗ ನೀವೇನ್ ಅನ್ಕೊಂಡ್ಬಿಡ್ತೀರಿ, ಯೂರಿಯಾ ಗೊಬ್ಬರ ಹಾಕಿನೇ ಬೆಳಗಾಗೈತಿ. ಸೊ ಅವಾಗ ನೀವೇನ್ ಮಾಡ್ಬೇಕು, ಸ್ಟಾರ್ಟಿಂಗ್ ಇಮಾಮೆಕ್ಟಿನ್ ಬಂದ್ಬಿಟ್ಟೆ ಮಾಡ್ರಿ, ಅಡ್ಡಿ ಇಲ್ಲ ಮೊದಲನೇದು. ಒಮ್ಮೆ ನೀವು ಮಾಡಿದ ತಕ್ಷಣ ಕಂಟ್ರೋಲ್ ಬರಲಿ. ಏನ್ ಮಾಡ್ತೀರಿ, ಈ ವರ್ಷ ಮಾಡಿ ಒಮ್ಮೆ ಸಡನ್ ನೀವು ಹೈ ಮಾಲಿಕ್ಯೂಲ್ ಹೊಡೆದ್ಬಿಟ್ರೆ ಅಂದ್ರೆ ಅದಕ್ಕೆ ರೆಸಿಸ್ಟೆನ್ಸ್ ಬಂದ್ಬಿಡ್ತು, ಮುಂದಿನ ವರ್ಷ ಅದನ್ನು ಮಾಡೋಕ್ಕಾಗಲ್ಲ. ಸೊ ಏನ್ ಮಾಡ್ರಿ, ಮೊದಲಿಗೆ ಇಮಾಮೆಕ್ಟಿನ್ ಬಂದ್ಬಿಟ್ಟು ಸ್ಪ್ರೇ ಮಾಡಿ. ಸಾಧ್ಯ ಆದ್ರೆ ಗಮ್ ಸಿಗ್ತಾವಲ್ಲ, ಗಮ್ ಯೂಸ್ ಮಾಡಿ, ನಾರ್ಮಲ್ ಗಮ್ ಅಲ್ಲ, ಸಿಲಿಕಾನ್ ಬೇಸ್ಡ್ ಗಮ್ ಸಿಗ್ತಾವೆ. ಅದ್ ಬೇಕಾದ್ರೆ ಟೆಸ್ಟ್ ಮಾಡಿ ನೋಡ್ರಿ, ತಂದ ತಕ್ಷಣ ಒಂದು ಎಲೆ ತಗೋರಿ, ಒಂದ್ ಹನಿ ನೀರು ಹಾಕ್ರಿ, ಆ ಗಮ್ ಜಸ್ಟ್ ಒಂದು ಸೂಜಿಯಿಂದ ಹಿಂಗೆ ಹಾಕ್ರಿ, ಇಮಿಡಿಯೇಟಿಂಗ್ ಸ್ಪ್ರೆಡ್ ಆಗ್ಬಿಡ್ತು. ಗಮ್ ಯೂಸ್ ಮಾಡಿ, 100 ರೂಪಾಯಿ ಹೋದ್ರೆ ಹೋಗ್ಲಿ, ಗಮ್ ಯೂಸ್ ಮಾಡಿ, ನಿಮ್ಗೆ ಎಫಿಷಿಯನ್ಸಿ ಜಾಸ್ತಿ ಬರ್ತದೆ. ಅದಾದ ತಕ್ಷಣ ಸೆಕೆಂಡ್ ರೌಂಡ್ ಮತ್ತೆ ಬರುತ್ತೆ ಹುಳ, ಒಂದು ಹುಳ ನಿಮ್ಗೆ 2,000 ಮೊಟ್ಟೆ ಇಡ್ತದೆ ಹೆಚ್ಚು ಕಮ್ಮಿ. ನಿಮ್ಗೆ ಗಿಡದೊಳಗೆ ಒಂದೇ ಹುಳ ಉಳಿದ್ರೆ ಒಂದು ಹುಳಕ್ಕೆ ಸಾಕು. ಸ್ಪ್ರೇ ಮಾಡ್ಬೇಕಾದ್ರೆ ಅವಸರ ಮಾಡಿಬಿಡ್ರಿ, ಒಂದಿನ ಜಾಸ್ತಿ ಹೋಗಲಿ, ಒಂದೊಂದೇ ಗಿಡ ನಿಧಾನ ಸ್ಪ್ರೇ ಮಾಡ್ರಿ, ಬೆಳಗ್ಗೆ ಸ್ಟಾರ್ಟ್ ಮಾಡ್ರಿ, ನಿಧಾನ ಸ್ಪ್ರೇ ಮಾಡ್ರಿ. ಆಮೇಲೆ ಒಬ್ಬೊಬ್ರು ಹೇಳ್ತಿರ್ತಾರೆ ಸಾಯಂಕಾಲ ಸ್ಪ್ರೇ ಮಾಡ್ಬೇಕು ಅಂತ, ಈ ಹುಳಕ್ಕೆ ಸ್ಪ್ರೇ ಮಾಡ್ಬೋದು ಅಂತಲ್ಲ, ಬೆಳಗ್ಗೆ ಆದಷ್ಟು ಮಾಡ್ರಿ. ಬೆಳಗ್ಗೆ ತಿನ್ನೋ ಆಕ್ಟಿವಿಟಿ ಮಾಡೋದೆ ಬೆಳಗ್ಗೆ ಟೈಮ್, ಅದೇನು ತಿಂದು ಮತ್ತೆ ಭೂಮಿ ಒಳಗೆ ಹೋಗ್ಬಿಡ್ತದೆ, 15 ದಿನ ಆದ್ಮೇಲೆ ಕೊಶಾವಸ್ತಿ ಹೋಗುತ್ತದೆ, ಮತ್ತೆ ಮರಿ ಬರ್ತಾವೆ, ಚಿಟ್ಟೆ ಹಾಕಾವ. ಸೊ ಆದ್ದರಿಂದ ದಯಮಾಡಿ ಸ್ಪ್ರೇ ಮಾಡ್ಬೇಕಾದ್ರೆ ನಿಧಾನ ಸ್ಪ್ರೇ ಮಾಡ್ರಿ, ನಿಮ್ಗೆ ಕಂಟ್ರೋಲಿಗೆ ಬರ್ತೈತಿ. ಅದಾದ್ಮೇಲೆ ಒಂದು ನೀ ಹೈಟ್ ಮೊಳಕಾಲು ಹೈಟಿಗೆ ಬಂದಾಗ ಈಗೆಲ್ಲ ಕಾಳು ಹಾಕೋದು ಪದ್ಧತಿ ನಡೆದಿದೆ. ಆ್ಯಕ್ಚುಲಿ ಅದನ್ನು ಹಾಕಿ ದನಗಳಿಗೆ ರೆಕಮೆಂಡ್ ಮಾಡ್ಬೋದು, ಅದು ಹಾಕ್ರಿ ಒಳ್ಳೆ ಕಂಟ್ರೋಲ್ ಬರ್ತದೆ. ಇದೊಂದು ಕಂಟ್ರೋಲ್ ಆದ್ರೆ ನಿಮ್ಮ ಮೆಕ್ಕೆಜೋಳ ಬಂದಂಗೆ. ಮತ್ತೇನಾರ ಡೌಟ್ ಇದ್ರೆ ಕೇಳ್ರಿ. ಮತ್ತೇನಾರ ನಿಮ್ಗೆ ರೋಗ ಬರಬಾರ್ದು ಅಂತ ಯಾವುದಕ್ಕೂ ಸ್ಟಾರ್ಟಿಂಗ್ ಇದನ್ನ ಹೊಡಿತಿರ್ತಿರಲ್ಲ, ಒಂದು ಸಾಫ್ ಪೌಡ್ರು, ಮ್ಯಾಂಕೋ ಜಬ್ಬ, ಒಂದು ಸ್ಪಿಕ್ ಹೊಡಿತೀವಲ್ಲ ಸರ್ ಇಪ್ಕೋದು. ನಾನು ಸೆಪರೇಟ್ ಕಂಪ್ನಿ ಬಗ್ಗೆ ಮಾತಾಡಕ್ ಬರಲ್ ರೀ, ಹೇಳ್ತೀನಿ. ಇದು ಯೂರಿಯಾ, ಯೂರಿಯಾ ಕಾಳು ಇರೋದನ್ನ ನಾನು ಮಾಡಿರ್ತಾರೆ, ಅದಕ್ಕೇನು ಸಂಬಂಧ ಇಲ್ಲ. ನೀವು ಸ್ಟಾರ್ಟಿಂಗ್ ಸ್ಪ್ರೇ ಕೊಡ್ಬೋದು, ಮಿಕ್ಸ್ ಮಾಡಿ ಕೊಡ್ಬೋದು. ಏನಾಯ್ತು ಈಗ, ಎಲ್ಲವೂ ನ್ಯಾನೋ ಟೆಕ್ನಾಲಜಿ ಬರ್ತೈತಿ. ನೀವು 45 ಕಿಲೋ ಯೂರಿಯಾ ಬರ್ತೈತಿ, ಮೊದಲು 50 ಕಿಲೋ ಬರ್ತೈತಿ, ಈಗ 45 ಕೆಜಿ ಬರುತ್ತೆ. 45 ಕೆಜಿ ಯೂರಿಯಾ ಎತ್ತಕ್ಕೆ ಅವಾಗಿಂತ ರೈತರಿಗೆ ನಮ್ಗೆ ಯಾರಿಗೂ ಆಗ್ತಾ ಇಲ್ಲ, ನಿಮಗೂ ಗೊತ್ತದು. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕಾಸ್ಟ್ ಜಾಸ್ತಿ ಇರ್ತವೆ. ಸೊ ಹಂಗಾಗಿ ಮೊದಲಿನಕ್ಕಿಂತ ನೀವು ಜಾಸ್ತಿ ಸ್ಪ್ರೇ ಒಮ್ಮೆಗೆ ಚೆನ್ನಾಗಿ ಟರ್ನ್ ಆಗುತ್ತೆ. ಸರ್ ಈ ಕಳೆನಾಶಕ ಮೆಕ್ಕೆಜೋಳಕ್ಕೆ ಹೊಡೆಯಂತ ಕಳೆನಾಶಕಗಳು ಬಂದವ್ರು ಕೇಳ್ಬೇಕಲ್ಲ ಹೊಡೀರಿ. ಈಗ ಹೈಬ್ರಿಡ್ ಸೊಟಬ್ರಿಡ್ ಮಾಡ್ಕೋಬೇಕು. ನಮ್ಮ ಎಲ್ ಜಿ ಕಂಪ್ನಿ ಒಳಗೆ ನೀವು ಯಾವುದೇ ಕಂಪ್ನಿ ಹೊಡೆದು ಸ್ಪ್ರೇ ಮಾಡಿರಿ, ಸಿಂಜೆಂಟೋ ಬರ್ತೈತಿ, ಮಾನ್ಸೆಂಟೋ ಬರ್ತೈತಿ, ಬೇರೆ ಬೇರೆ ಕಂಪ್ನಿಗೆಲ್ಲ ಅದಾವೆ. ಎಂಬೋಟ್ರಿಯನ್ ಅಂತ ಬರ್ತವೆ ರೀ, ಲಾಡಿಸ್ಗಳು ಬರ್ತವೆ, ಸಿಂಜರ್ ಬರ್ತೈತಿ, ಬೇರೆ 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 ಅದಾವೆ. ನಮಗೆ ಯಾವುದೋ ಸಸಪ್ತ ಒಂದೊಂದು ಕಂಪ್ನಿಗೆ ಸಸಪ್ತಗಳು ಇರ್ತವೆ. ಸೊ 25 ದಿನದೊಳಗೆ ಒಂದು ಸ್ಪ್ರೇ ಮಾಡಿದ್ರೆ ಮೆಕ್ಕೆಜೋಳಕ್ಕೆ ನಿಮ್ಮ ಹಂಗೇನು ಜಾಸ್ತಿ ಯಾವ್ದಾರ ಯಾವ್ದು ನೀವು ಪ್ರಾಡಕ್ಟ್ ತಂದಿರ್ತಿರಲ್ಲ, ಒಂದೊಂದು ಕಂಪ್ನಿ ಒಂದೊಂದು ಕೆಮಿಕಲ್ ಒಂದೊಂದು ಥರ ಸ್ಪೆಸಿಫಿಕೇಷನ್ ಇರ್ತವೆ. ಕೇಳ್ಬೇಕು ಅವ್ರು ಯಾವ್ದಿಂದ ಅಂದ್ರೆ, ಅವ್ರು ಹೇಳೋದೇನು ಕಳೆ 2-3 ಅಷ್ಟೇ ಇರ್ಬೇಕು, ಅದಕ್ಕಿಂತ ನೀವು ಜಾಸ್ತಿ ಹೊಡೆದ್ರೆ ಸಹಾಯ ಆಗುತ್ತೆ. ಸುಮ್ಮನೆ ಸ್ಪ್ರೇ ಮಾಡ್ಬೇಕು, ಆದಷ್ಟು ನೀವು ಕಳೆನಾಶಕ ಸ್ಪ್ರೇ ಮಾಡ್ಬೇಕಾದ್ರೆ ಭೂಮಿಗೆ ಸ್ಪ್ರೇ ಮಾಡ್ಬೇಕು. ಕಳೆನಾಶಕನು ಅದು ಅಟ್ರಾಜನ್ ಅಂತ ಬರ್ತದ್ರೆ ಅದು ಮಾಡ್ಬೋದು. ನಾರ್ಮಲ್ ಆಗಿ ಏನ್ ಮಾಡ್ತಾರೆ ರೈತರು, ನೀವು ಆಳುಗಳು ಕೊಟ್ಟುಬಿಡ್ತಾರೆ, ರೈತರು ತಪ್ಪು ಮಾಡಲ್ಲ, ಆಳುಗಳು ತಪ್ಪು ಮಾಡ್ತಾರೆ. ಇವ್ರಿಗೆ ಕೆಮಿಕಲ್ಲು ಅದೇ ಥರ ಸ್ಪ್ರೇ ಮಾಡ್ತಾರೆ, ಕಸದ ಅದೇ ಥರ ಸ್ಪ್ರೇ ಮಾಡ್ತಾರೆ. ಕಸದ ಗಿಡದ ಮೇಲೆ ಹೊಡೆದ್ರೆ ಕೆಳಗಿನ ಹಂಗೆ ಸಾಯ್ಬೇಕು, ಕೆಳಗೆ ಬೀಳ್ಬೇಕು. ಸಾಧ್ಯ ಆದಷ್ಟು ಅದು ಇದು ಬರ್ತದೆ, ಒಂದು ಬೌಲ್ ಬರ್ತದೆ, ಕೆಳಗೆ ಇಟ್ಕೊಂಡು ಹಿಂಗೆ ಕಂಟ್ರೋಲ್ ಮಾಡ್ತಾರೆ. ಸರ್ ಇದು ಒಂದು ಎಷ್ಟು 4 ಕೆಜಿ ಅದು ಇರ್ತಾ, 5 ಕೆಜಿ? ಇದು 4 ಕೆಜಿ ಪ್ಯಾಕೆಟ್ ಇರುತ್ತೆ. ಪ್ಯಾಕೆಟ್ ರೇಟು ಒಂದೊಂದು ಕಡೆ ಒಂದೊಂದು ಇರುತ್ತೆ, ರೇಟ್ ಹೇಳೋಕ್ಕಾಗಲ್ಲ. ಅರೌಂಡ್ ನಿಮ್ಗೆ ಒಂದು 1500-1600 ಒಬ್ಬೊಬ್ಬರು ನಿಮ್ಮ ರಿಲೇಟಿವ್ ಇರ್ತಾರೆ, ಒಂದು 50 ರೂಪಾಯಿ ಕಮ್ಮಿ ಬಿಟ್ಟು ಕೊಡ್ಬೋದು. ನಾವು ರೇಟ್ ಹೇಳೋಕ್ಕಾಗ್ತಾರೆ, ಒಂದೊಂದು ಮಾರ್ಕೆಟ್ ಒಂದೊಂದು ರೇಟ್ ಇರ್ತದೆ. ಸೊ 1500-1600 ಈ ಎಲ್ಜಲ್ಲಿದ್ದ ಮೇಜರ್ ಸೀಡ್ಸ್ ಅಂದ್ರೆ ಇದು ಮೇಜು ಮತ್ತೆ ಬಾಜರು, ಮೇಜು ಮೆಕ್ಕೆಜೋಳ. ಇದ್ರೊಳಗೆ ನಮ್ಮ ಟೋಟಲ್ ನಮ್ಮ ಸಿಟ್ಟಕ್ಕೂ ಎಲ್ ಜಿ ಸೇರಿ ಟೋಟಲ್ 11 ಹೈಬ್ರಿಡ್ ಅವೈಲೇಬಲ್ ಅದ. ನಿಮ್ಗೆ ಹೊರವಲ್ಲ ಕನಕ ಐತ್ರಿ, ಅದಾದ್ಮೇಲೆ ಎಲ್ ಜಿ ಒಳಗೆ 505 ಇದೆ, 5 ಡಬಲ್ 1 ಐತೆ, 612 ಐತೆ,
ಮತ್ತೆ ಇನ್ನೆರಡು ಹೈಬ್ರಿಡ್ ಮುಂದಿನ ವರ್ಷ ಬರ್ತಾ ಇದಾವೆ 619 ಮತ್ತು 619 ಅದು ನೀರಾವರಿಗೆ ಅಂದ್ರೆ ಹೈಬ್ರಿಡ್ ಅದು ಪೂರ್ತಿ ನೀರಾವರಿಗೆ 619 ಅಂತ ಬರ್ತೈತೆ ಮುಂದಿನ ವರ್ಷ ಇಂಟ್ರಡಕ್ಷನ್ ಮಾಡ್ತಾರೆ ಅದು ಸೇಮ್ ಇದೇ ತರ ಸ್ವಲ್ಪ ಇದು ಕಾಳು ಏನೈತೆ ನಿಮಗೆ ವೈಟ್ ವೈಟ್ ಪ್ಯಾಚ್ ಬರ್ತದೆ ಇದ್ರದ್ದು ಇನ್ನೊಂದು ಏನಂದ್ರೆ ನೋಡಕ್ಕೆ ವೈಟ್ ಕಾಣ್ತೈತೆ ಒಳಗೆ ಎಲ್ಲ ಕರೆಕ್ಟ್ ಇದೆ ಒಳಗೆ ಕೆಸರು ಇರ್ತದೆ ಫುಲ್ ಗಟ್ಟಿ ಇರ್ತದೆ ನೋಡ್ಬೋದು ನೀವು ಇದು ವೈಟ್ ಕ್ಯಾ ಎಲ್ಲೋ ಕ್ಯಾಪ್ ಅಂತೀವಿ ಕ್ಯಾಪ್ ಅಷ್ಟೇ ಎಲ್ಲೋ ಇರ್ತದೆ ನಿಮ್ಗೆ ಬಟ್ ನೀವು ರಾಶಿ ಮಾಡಿದ ತಕ್ಷಣ ಕಲರ್ ಒಳಗೆ ಭಾಳ ಡಿಫ್ರೆನ್ಸ್ ಬರಲ್ಲ ನಾವು ಅದನ್ನು ಅಬ್ಸರ್ವ್ ಮಾಡಿದ್ವಿ ರೈತರು ಒಬ್ರು ಹೇಳ್ತಿದ್ರು ಸರ್ ರಾಶಿ ಮಾಡ ಚೀಲ್ ಬಾಳ ತುಂಬತಾವ್ರಿ ಸರ್ ಅಂತ ಆಟೋಮೆಟಿಕ್ ಏನು ಇಳುವರಿ ಜಾಸ್ತಿ ಅವ್ರ ಇಂಡೈರೆಕ್ಟ್ ಹೇಳ್ತಾರೆ ಸೆಲ್ಲಿಂಗ್ ಪರ್ಸೆಂಟೇಜ್ ಒಂದು ಅಂತೀವ್ರಿ ಅದೊಂದು ಒಕ್ಕನೆ ಪ್ರದೇಶ ಅದ ಅಂತೇಳಿ ನಾವು ಭಾರಿ ತೆನೆ ಇರ್ತವೆ ಒಂದು 100 ಕೆಜಿ ತೆನೆ ತಗೊಂಡ್ರೆ ಅದ್ರೊಳಗೆ ನಮ್ಗೆ ಎಷ್ಟು ಕೆಜಿ ಕಾಳು ಹೊಂಡತೈತೆ ಅದು ಭಾಳ ಮ್ಯಾಟರ್ ಸರ್ ನಮಗೆ ಬೆಂಡ್ ಉಪಯೋಗ ಇಲ್ಲ ನಮಗೆ ಬೆಂಡೆ ನೀರು ಕಾಸಕ್ಕೆ ಅವೆಲ್ಲ ಸೆಕೆಂಡ್ರಿ ನಮಗೇನು ಬೇಕು ಕಾಳು ಬೇಕು ನಾನು 100 ಕೆಜಿ ರಾಶಿ ಮಾಡಿದ್ನಿ ಅಂದ್ರೆ ಅದ್ರೊಳಗೆ ಅಟ್ಲೀಸ್ಟ್ 80-85 ಕಾಳು ಬರ್ಬೋದು ಅಂದ್ರೆ ಒಳ್ಳೆ ಹೈಬ್ರಿಡ್ ಚೆನ್ನಾಗದ್ರೆ ಬೀಜ ಇವನ್ನ ಹಿಡಿದು ಮಾಡ್ಬೋದು ಬಿತ್ತನೆ ಮಾಡ್ಬೋದು ರೈತ ಇವು ಮಾಡಕ್ ಮಾತು ಅಂತೀನಿ ಕಾಳು ಕಾಳು ಇರ್ತವೆ ನಾವು ಬೀಜ ಮಾಡಿ ಬಿತ್ತೋದ್ರಿಂದ ನಿಮ್ಮಿಂದ ಏನು ಡಿಫ್ರೆನ್ಸ್ ಏನಾಗುತ್ತೆ ಡಿಫ್ರೆನ್ಸ್ ಏನಂದ್ರೆ ಇದು ಹೈಬ್ರಿಡ್ ಇರ್ತವ್ರಿ F1 ಹೈಬ್ರಿಡ್ ಅಂತೀವಿ ನಾವು ಹೈಬ್ರಿಡ್ ಅನ್ನ ನೀವು ಬಿತ್ತಿದ್ರೆ ಈ ತರ ತೆನೆ ಬರಲ್ಲ ಡಿಫ್ರೆನ್ಸ್ ಆಗುತ್ತೆ ಹೈಬ್ರಿಡ್ ಇರ್ತಾವಲ್ಲ ನೀವು ನಿಮ್ಮ ದೇಶ ಮನೆಯೊಳಗೆ ಇರ್ತಾವಲ್ಲ ಸುಮ್ಮನೆ ಬಿತ್ತು ಬೇರೆ 8 ಗಂಟೆ 10 ಗಂಟೆ ಬಂದ್ಬಿಡ್ತಾವೆ ಇದಂಗಂದ್ರೆ ನಿಮಗೆ ಮೊದಲನೇದು ಒಂದು ಬೆಳೆ F1 ಹೈಬ್ರಿಡ್ ಅಂತ ಮೊದಲನೇದು ಒಂದು ಬೆಳೆ ಎಷ್ಟು ಚೆನ್ನಾಗಿ ಬರ್ತದೆ ಇದನ್ನ ಬಿತ್ತಿದ್ರೆ ಹುಟ್ಟುತ್ತೆ ಬಟ್ ಕರೆಕ್ಟ್ ತೆನೆ ಆಗಲ್ಲ F1 ಹೈಬ್ರಿಡ್ ಅಂದ್ರೆ ಅದೇ ಮೊದಲನೇ ಬೆಳೆದ ಅದಕ್ಕೆ F1 ಹೈಬ್ರಿಡ್ ಅಂತಾರೆ ಸರಿ ಅದಕ್ಕೆ F1 ಹೈಬ್ರಿಡ್ ಅಂದ್ರೆ ಎರಡನೇ ಬೆಳೆ ಒಳಗೆ ಇಷ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸುಮ್ಮನೆ ಹುಟ್ಟುತ್ತೆ ನನ್ನ ಒಳಗೆ ಯಾವುದೇ ಹೈಬ್ರಿಡ್ ಆಗಲಿ ಇದಂತಲ್ಲ ಯಾವುದೇ ಹೈಬ್ರಿಡ್ ಭಾಳ ಇದೇ ಬಿಡ್ರಿ ತೆನಿ ಇಟೈತಿ ಕಾಳು ಹಾಕಿದ್ರಿ ಬೆಂಡು ಸಣ್ಣದಿರ್ತೈತಿ ಕಾಳು ಭಾಳ ಹುಟ್ಟುತ್ತೆ ನೋಡ್ರಿ ಹಂಗದ ಕಾಳು ನಾ CPC ಹಾಕಿನ್ರಿ ಅವನು 200 ಕಾಳು ಇಟ್ಟು ಅದಾವ ಅವು ಬರ್ರಿ ಕಡೆ ಬರ್ರಿ ಹೊಸ್ರೆ ಇಲ್ಲ ಒಂದ್ ಹಿಡಿದು ಬರ್ತೀನಿ ಊರಿನ ಹಿರಿಯರಾದ ಗಿರಿಧರ್ ಅವರು ಪರಮೇಶ್ವರ ಅವರಿಗೆ ಸನ್ಮಾನ ಇಲ್ಲ ಇವರೇ ಮಾಡ್ಲಿ ಬರ್ರಿ ನೀವು ಮಾಡ್ರಿ ಸರ್ ನೀವು ಬರ್ರಿ ಸರ್ ಫೋಟೋ ತೆಗಿ ಅಲ್ಲಿ ನಿಂತು ತೆಗಿ ಎಷ್ಟು ಕಂಪ್ನಿ ಕಡೆಯಲ್ಲಿ ಅಂತ ಒಂದು ತಿರುಗ ಬೆಳೆಯನ್ನ ನಿಮಗೆಲ್ಲರಿಗೆ ತೋರಿಸಿದ್ದಕ್ಕೆ ಅವ್ರು ಸಹಾಯ ಮಾಡಿದ್ದಕ್ಕೆ ಅವ್ರಿಗೆ ಒಂದು ಸಣ್ಣ ಕಿರುಕಾನಿಗೆ ಅಂತ ಸನ್ಮಾನ ಎಲ್ಲರೂ ಹಾಕ್ರಿ ಮೆಕ್ಕೆಜೋಳ ಮುಂದಿನ ಸಲ ಹಾಕ್ತಾರೆ ಸರ್ ಅದ ಬೀಜದ ಕೊರತೆ
ಅಗ್ರವಲ್ ಸಿಕ್ಕಿದ್ರೆ ಚೆನ್ನಾಗಿರ್ತದ ಅಂತ ಅವ್ರ ಅಭಿಪ್ರಾಯ. ಯಾವ್ದಾ ಕಂಪ್ನಿ ಬೀಜ ಹಾಕ್ರಿ ಅಗ್ರದ ನೋಡೋಣ ಬರೋ ಅದ್ರ ಬಾಜು ನಮ್ದು ಒಂದ್ ಪಕೆಟ್ ಹಾಕಿ ನೋಡ್ರಿ ಅದಕ್ಕ ಇದಕ್ಕ ನಿಮ್ಗೆ ವ್ಯತ್ಯಾಸ ಕೊಡ್ತಾರೆ ಅದಕ್ಕ ನಮ್ಮ ಅವ್ರದ ಇಳುವರಿಗೆ ನಮ್ ಸ್ಕೂಲ್